ಅದು ಬೇರೆ ಯಾರಾಗಿದ್ದೋ ನಿಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ದೇವೇಗೌಡರು ನಿಮ್ಮಗಳ ಆಶೀರ್ವಾದದಲ್ಲಿ 10 ತಿಂಗಳು ಈ ದೇಶದ ಪ್ರಧಾನಮಂತ್ರಿ ಆದಾಗ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ನಮ್ಮ ನಾಡಿನ ನೀರಾವರಿಯ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಮುಂದೆ ಆರ್ಥಿಕ ನೆರವನ್ನ ಕೇಳಿದಾಗ ಯಾವ ಸರ್ಕಾರಗಳು ಕೊಟ್ಟಿರಲಿಲ್ಲ. ಇಂದಿರಾ ಗಾಂಧಿ ಅವರನ್ನ ಕರೆದು ಬಿಜಾಪುರದಲ್ಲಿ ಚಿನ್ನದಲ್ಲಿ ಅವರನ್ನ ತುಲಾಭಾರ ಮಾಡಿದರು ಆದರೂ ಒಂದು ಬಿಡಗಾಸು ಕೊಟ್ಟಿರಲಿಲ್ಲ. ನಮ್ಮ ಕೆಆರ್ಎಸ್ ಕಟ್ಟಿದೀವಲ್ಲ, ನಮ್ಮ ಹೇಮಾವತಿ ಕಟ್ಟಿದೀವಲ್ಲ, ನಮ್ಮ ಯಗಚಿ ಕಟ್ಟಿದೀವಲ್ಲ, ನಮ್ಮ ಕಬಿನಿ ಕಟ್ಟಿದೀವಲ್ಲ, ಇದೆಲ್ಲ ಕೇಂದ್ರ ಸರ್ಕಾರದವರು ಒಂದು ಬಿಡಗಾಸು ಕೊಡಲಿಲ್ಲ. ನಮ್ಮ ರಾಜ್ಯದ ನಮ್ಮ ಜನತೆಯ ತೆರಿಗೆ ಹಣದಿಂದ ಈ ಜಲಾಶಯಗಳನ್ನು ಕಟ್ಟಿದ್ದೇವೆ. ಆದರೆ ಇವತ್ತು ಆ ಜಲಾಶಯದಲ್ಲಿ ನಿಲ್ಲಿಸಿರ್ತಕ್ಕಂಥ ನೀರು ಮೊದಲು ಪಕ್ಕದ ತಮಿಳುನಾಡಿಗೆ ಕೊಟ್ಟು ನಂತರ ನಾವು ಉಪಯೋಗ ಮಾಡಬೇಕು. ಇದು ನಮ್ಮ ಕರ್ಮ. ಇದು ಇಲ್ಲಿಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ಇದರ ವಿರುದ್ಧವೇ ಸನ್ಮಾನ್ಯ ದೇವೇಗೌಡರ ನಿರಂತರ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಈಗ ರಾಜಕೀಯದ ಇಳಿ ವಯಸ್ಸು 91 ವರ್ಷ. ಮೊನ್ನೆ ಟಿ ನರಸೀಪುರಕ್ಕೆ ಈಗಾಗಲೇ ಬಂದು ಅದು ಯಾವಾಗ ಮಾಡಿದ್ದು ಇಲ್ಲೇ ಮಾಡಿದ್ದೆ. ನಾನು ಹೇಳಿದೆ ಅಶ್ವಿನಿಗೆ, ದೊಡ್ಡವರು ಬಂದು ಹೋದ್ಮೇಲೆ ನನ್ನ ಅವಶ್ಯಕತೆ ಏನಿದೆ ಅಲ್ಲಿ, ದೇವೇಗೌಡರೇ ಬಂದು ಹೋದ್ಮೇಲೆ ಮತ್ತೆ ನಾನು ಬಂದು ಹೇಳೋದು ಏನಿದೆ ಅಶ್ವಿನಿ, ತಲೆ ಕೆಡಿಸ್ಕೋಬೇಡ. ಟಿ ನರಸೀಪುರದಲ್ಲಿ ಈಗಾಗಲೇ ಪಂಚರತ್ನ ಕಾರ್ಯಕ್ರಮಗಳನ್ನು ಇಟ್ಟು ನಾನು ಏನು ರಥಯಾತ್ರೆಯ ಮುಖಾಂತರ ನಾನು ಏನು ಸಂಪೂರ್ಣವಾಗಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ಇಡೀ ಟಿ ನರಸೀಪುರ ತಾಲೂಕಿನಲ್ಲಿ ನಾನೇನು ಪ್ರವಾಸ ಮಾಡಿ ಕೊನೆಯ ಸಭೆ ಇಲ್ಲೇ ಬಂದೂರ ಮೇಲೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾಡಿದೆ ದೇವಸ್ಥಾನದ ಮೊನ್ನೆ ತಾನೆ. ಈಗ ನನ್ನ ಅವಶ್ಯಕತೆ ಇಲ್ಲ ಶ್ವೇತ್, ಜನ ನಮ್ಮ ಜನ ನಿನ್ನ ಕೈ ಬಿಡಲ್ಲ, ನಿನಗೆ ಮತ ಕೊಡ್ತಾರೆ. ಏನು ಎದುರಬೇಡ, ದುಡ್ಡಿಗೆ ಪಾಪ ಅವ್ರಿಗೇನು ಸಮಸ್ಯೆ ಇಲ್ಲ. ನಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ದುಡ್ಡೇನು ಯಥೇಚ್ಛವಾಗಿ ಮಾಡಿದೆ. ಆದರೆ ನಾನು ಹೇಳಿದೆ ಅಶ್ವಿನಿಗೆ, ಟಿ ನರಸೀಪುರದ ಜನತೆ